ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾರದೋ ಭದ್ರಕೋಟೆ ಅಂತಿರೋದಿಲ್ಲ. ಜನರ ವಿಶ್ವಾಸ ಪ್ರೀತಿ ಗಳಿಸಿದ್ರೆ ಮಾತ್ರ ಭದ್ರಕೋಟೆ. ಭಯದಲ್ಲಿಟ್ಟು ದಬಾವಣೆ ಮಾಡಿ ಚುನಾವಣೆ ಗೆಲ್ಲಬಹುದು, ವಿಶ್ವಾಸ ಗಳಿಸಿದ್ರೆ ಮಾತ್ರ ಅದನ್ನು ಭದ್ರಕೋಟೆ ಅಂತ ಹೇಳ್ಬೋದು. ದಬಾವಣೆ ಮಾಡಿ ಗೆದ್ದ ತಕ್ಷಣ ಭದ್ರಕೋಟೆ ಅಂತ ಭಾವಿಸಬಾರ್ದು, ಅದು ಪ್ರಜಾಪ್ರಭುತ್ವಕ್ಕೆ ಮಾಡೋ ಅಪಮಾನ ಆಗುತ್ತೆ. ಅಲ್ಲ, ಆ ಭಯನ ತಾವು ವಿಶ್ವಾಸ ಗಳಿಸ್ಕೊಂಡು ನೀವು ಗೆಲ್ಲುವಂಥ ಒಂದು ಪ್ರಯತ್ನ ಮಾಡಲಿಲ್ಲ ಹಿಂದಿಂದ ಅಂತ? ಹೀಗೆ ತಡವಾಗಾದರೂ ಬಂದಿದ್ದೀವಿ ನೋಡೋಣ. ಯಾವುದನ್ನು ಬಿಟ್ಟಿಲ್ಲ, ರಾಯ್ಬರೇಲಿ ಅಮೇಠಿನೇ ಬಿಟ್ಟಿಲ್ಲ, ಇನ್ನು ದೀನ್ ಕನಕಪುರನ್ ಬಿಡ್ತೀವಾ, ಇದನ್ನು ಬಿಡಲ್ಲ. ಏನು ಪ್ಲ್ಯಾನ್ ಏನು ಸರ್? ಡೆಮಾಕ್ರಸಿ ಗೆಲ್ಲಬೇಕು, ಜನ ಬಂದು ಮುಕ್ತವಾಗಿ ಭಯಮುಕ್ತವಾಗಿ ಮಾತಾಡುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಜನರ ವಿಶ್ವಾಸದ ಮೂಲಕ ಈ ಜನಪ್ರತಿನಿಧಿ ಆಯ್ಕೆ ಆಗಿ ಬರಬೇಕು. ಪೊಲೀಸು ದಬಾವಣೆ, ಪೊಲೀಸ್ ಕೇಸು, ಎದುರು ನಿಂತವರಿಗೆ ತೊಂದರೆ ಕೊಡೋದು, ಆ ರಾಜಕಾರಣದ ರಾಜಕಾರಣ ಎಷ್ಟು ದಿನ ನಡೆಯುತ್ತೆ? ಎಷ್ಟು ದಿನ ನಡೆಯುತ್ತೆ? ಎಲ್ಲದಕ್ಕೂ ಒಂದು ಕೊನೆ ಆಗಲೇಬೇಕಲ್ಲ. ದಬಾವಣೆ ಮಾಡಿ ಚುನಾವಣೆ ಗೆಲ್ಲಬಹುದು, ವಿಶ್ವಾಸ ಗಳಿಸಿದ್ರೆ ಮಾತ್ರ ಅದನ್ನು ಭದ್ರಕೋಟೆ ಅಂತ ಹೇಳ್ಬೋದು. ದಬಾವಣೆ ಮಾಡಿ ಗೆದ್ದ ತಕ್ಷಣ ಭದ್ರಕೋಟೆ ಅಂತ ಭಾವಿಸಬಾರ್ದು, ಅದು ಪ್ರಜಾಪ್ರಭುತ್ವಕ್ಕೆ ಮಾಡೋ ಅಪಮಾನ ಆಗುತ್ತೆ. ಅಲ್ಲ, ಆ ಭಯನ ತಾವು ವಿಶ್ವಾಸ ಗಳಿಸ್ಕೊಂಡು ನೀವು ಗೆಲ್ಲುವಂಥ ಒಂದು ಪ್ರಯತ್ನ ಮಾಡಲಿಲ್ಲ ಹಿಂದಿಂದ ಅಂತ? ಹೀಗೆ ತಡವಾಗಾದರೂ ಬಂದಿದ್ದೀವಿ ನೋಡೋಣ. ಯಾವುದನ್ನು ಬಿಟ್ಟಿಲ್ಲ, ರಾಯ್ಬರೇಲಿ ಅಮೇಠಿನೇ ಬಿಟ್ಟಿಲ್ಲ, ಇನ್ನು ದೀನ್ ಕನಕಪುರನ್ ಬಿಡ್ತೀವಾ, ಇದನ್ನು ಬಿಡಲ್ಲ. ಏನು ಪ್ಲ್ಯಾನ್ ಏನು ಸರ್? ಡೆಮಾಕ್ರಸಿ ಗೆಲ್ಲಬೇಕು, ಜನ ಬಂದು ಮುಕ್ತವಾಗಿ ಭಯಮುಕ್ತವಾಗಿ ಮಾತಾಡುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಜನರ ವಿಶ್ವಾಸದ ಮೂಲಕ ಈ ಜನಪ್ರತಿನಿಧಿ ಆಯ್ಕೆ ಆಗಿ ಬರಬೇಕು. ಪೊಲೀಸು ದಬಾವಣೆ, ಪೊಲೀಸ್ ಕೇಸು, ಎದುರು ನಿಂತವರಿಗೆ ತೊಂದರೆ ಕೊಡೋದು, ಆ ರಾಜಕಾರಣದ ರಾಜಕಾರಣ ಎಷ್ಟು ದಿನ ನಡೆಯುತ್ತೆ? ಎಷ್ಟು ದಿನ ನಡೆಯುತ್ತೆ? ಎಲ್ಲದಕ್ಕೂ ಒಂದು ಕೊನೆ ಆಗಲೇಬೇಕಲ್ಲ.